ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತಾನೆ ದೋಸ್ತರ. ಇವತ್ತು ಬುಧವಾರ, ಈಗ ನಾನು ಶೆಡ್ ಒಳಗದೀನಿ. ಏನು ನಡೀತೈತಿ ಇವತ್ತಿನ ಒಂದು ಲಾಗನ್ನು ನಾನು ನಿಮ್ಗೆ ಮಾಡ್ತೀನಿ. ಇವತ್ತಿನ ಒಂದು ದಿನ ಒಳಗೆ ಏನು ಮಾಡ್ತೀನಿ ನಾನು ಅಂತೇಳಿ ದೋಸ್ತರು ನೋಡ್ರಿ. ಸ್ವಲ್ಪ ಈ ಕಡೆ, ಆಮೇಲೆ ಆ ಕಡೆ ಶೆಡ್ ಒಳಗೆ ಒಂದಿಷ್ಟು ಮರಿ ಅದಾವೆ. ಅಲ್ಲಿ ಕಸ ಗುಡಿಸಿದೆ, ಕಸ ಗುಡಿಸಿ ಮ್ಯಾಗ ಮರಿ ಅದಾವೆ. ಮ್ಯಾಗಲು ಮರಿಗೆ ಹೊಟ್ಟಾಕಿದೆ. ಮರಿ ತೋರಿಸ್ತೀನಿ ನಿಮ್ಗೆ ನಾನು. ಹೊಟ್ಟು ಬಂದು ಒಬ್ಬಟ್ಟು ಇಲ್ಲಿ ನೋಡ್ರಿ. ಈ ಕಿಲಾಡಿ ಮರಿ ಹೆಂಗೆ ಹೊರಗೆ ಬಂದತ ಅಂತ ಗೊತ್ತಿಲ್ಲ ನನಗೆ. ಈಗ ನೋಡಿದೆ ನಾನು, ನೋಡು ಬದ್ರಿ ಒಂದ್ಸಲ ನೋಡ್ಕೋರಿ. ಈ ಕಡೆ ಇರೋ ಮರಿಗಳು ಕೊಟ್ಟಿದ್ದೀನಿ, ಸೇಲ್ ಆಗಿದಾವೆ. ಈ ಕಡೆ ಇರೋ ಮರಿಗಳು ಅದಾವೆ. ಆಮೇಲೆ ಇಲ್ಲೇನೈತೆ ನೋಡ್ರಿ, ಸಪ್ರೇಟ್ ಮರಿ ತೊಗೊಂಬಂದಿದ್ದೆ ಇದನ್ನು. ಈಗ ಬಕ್ರೀದಿಗೆ ಹೋಗಿಬಿಡ್ತೀವಿ. ಇದು ಬಕ್ರೀದಿಗೆ ಅಂದ್ರೆ ಇದು ಇದಕ್ಕೆ ನಾನು ತರಬೇಕಾದ್ರೆ 13,000 ರೂಪಾಯಿ ಕೊಟ್ಟಿದ್ದೆ. ಇದಕ್ಕೆ ನಾನು ತೊಗೊಂಬಂದು ಇವಾಗ ಒಂದು 2 ತಿಂಗಳಾಯಿತು. ಲೈವ್ ಇತ್ತು, 45 kg ಆಯ್ತು. ಆಮೇಲೆ ಏನದು ನೋಡ್ರಿ, ಇವೆಲ್ಲ ಮರಿ ಬ್ಯಾಡಾಗಿರೋ ಮರಿ ತೆಗೆದು ಮರಿ. ಇವು ಈ ಕಡೆ ಸೇಲ್ ಆಗ್ಯಾವ ನೋಡ್ರಿ ಮರಿ. ಇವು ನೋಡತ್ತಿರಿ ನೋಡ್ರಿ, ಇವೆಲ್ಲ ಮರಿ ಕೊಟ್ಟಿನ್ರಿ. ಇದು ಮರಿ ಈ ಕಡೆ ಇದು ಸಂದೈತಿ. ಇದು ಇವೆಲ್ಲ ಮರಿ ಕೊಟ್ಟಿದ್ದೀನಿ. ಕರೆ ಮರಿನೂ ತೊಗೊಂಡಾರ ನಮ್ಮ ದೋಸ್ತರು, ತೊಗೊಂಡಾರ ನಾಗರಾಜನ ಅಂತೇಳಿ. ಇವೆಲ್ಲ ಮರಿಗಳು ಆದರೂ ಅಷ್ಟೇನು ಲಾಭದಾಯಕವಾಗಲಿಲ್ಲ. ಈ ಸಲ 3 ತಿಂಗಳ ಮೇಯಿಸಿದ್ದೀನಿ ರೀ. ಫೀಡ್ ಮಾತ್ರ ಹೆವಿ ತಿಂದಾವು. ಗೋಧಿ, ಗೊಂಜಾಳ, ಸೋಯಾಬೀನು ಮತ್ತು ಲಿವರ್ ಟಾನಿಕ್ ಅದು ಇದನ್ನು ಅಷ್ಟೊಂದು ಏನು ಅನಿಸ್ತಿಲ್ಲ. ಹುಡುಗರು ಅಂತಿದ್ರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ಬೇಕಿತ್ತು, ಎಲ್ಲ ಚಲೋ ಆಗಿದ್ದು ಬರ್ತೀರಿ ಈಗ ಅಂತೇಳಿ. ಬಟ್ ಇದನ್ನು ಅವನ್ನೆಲ್ಲ ಕೊಟ್ಬಿಟ್ಟು ನೋಡ್ರಿ. ಆಮೇಲೆ ಇಲ್ಲೇನದವಲ್ಲ ಮರಿಗಳು, ಈ ಕಡೆ ಇದ್ವೆಲ್ಲ ಇವು. ಆಮೇಲೆ ನೋಡ್ರಿ, ಇದನ್ನು ತೆಗ್ದೀನಿ. ಇದನ್ನು ನಮ್ಮ ದೋಸ್ತಿಗೆ ಕೊಟ್ಟಿದ್ದೀನಿ, ಬೆಂಗಳೂರು ಅವಂಗೆ. ಇದು ಬೇರೆ ಒಂದು ಕೆಲಸಕ್ಕೆ ಹೋಗಕತ್ತದ ಖುಷಿಗೆ. ಬಟ್ ಬೇಟೆಗೆ ಹಬ್ಬಕ್ಕೆ ಕಡಿಯಾಕಲ್ಲ, ಒಂಥರ ಬೇರೆ ಒಂದು ವಿಷಯ ಕೊಟ್ಟೈತದ. ನಾಳೆ ಅವ್ರು ಏನಾರ ಅಪ್ಡೇಟ್ ಮಾಡ್ರಿ ಅಂದ್ರೆ ಮಾಡ್ಬೋದು. ಬೇರೆ ಒಂದು ವಿಷಯ ಕೊಟ್ಟಿದ್ದೀನಿ. ಅದು ಮರಿ ಇದೊಂದು ಮರಿ ಐತಿ. ಇದು ಮರಿ ನಾನು ತಂದಿರೋದು, ಇದು ಒಬ್ರಿಗೆ ಕೊಟ್ಟಿದ್ದೀನಿ. ಇದನ್ನು 14,500 ರೂಪಾಯಿಗೆ ಸೇಲ್ ಆಗಿರ್ತದೆ. ಆಮೇಲೆ ನೋಡ್ಬೋದು ಈ ಮರಿಗಳು ನೋಡ್ರಿ ಹೆಂಗಲ್ಲ ಹೆಂಗದ. ಇದು ಮ್ಯಾಗಲ್ದ ಜಸ್ಟ್ ಇದನ್ನ ಹಾಕಿದ್ದೀನಿ. ಈಗ ಜೋಳದ ಗುನಿ ಇವನ್ಯಾಕ್ಬಿಟ್ಟಿ ಹೊರ್ಗ ನೋಡ್ರಿ. ನಮ್ಮ ಕಿಡಿಗೇಡ ಒಬ್ಬ ಅದಾನ ಒಟ್ಟ ಮರಿ. ಇವು ನನ್ನ ಫೈಟ್ರ್ ಮರಿ ಅವ. ಈ ಮರಿಗಳನ್ನೆಲ್ಲ ಹೊರಗೆ ಬಿಟ್ಬಿಡ್ತಾನೆ ನೋಡ್ರಿ ಕಿಡಿಗೇಡ ಸಂಘ. ಇದು ನನ್ನ ಫೈಟ್ರ್ ನೋಡ್ರಿ ದೋಸ್ತರು. ಇಲ್ಲೇನದ ನೋಡ್ರಿ, ಇವು ನನ್ನ ಬಕ್ರೀದ್ ಮರಿ. ಇದು ಫೈಟ್ರ್, ಇದು ಖರ್ಚಂಡ, ಇದು ಫೈಟ್ರ್, ಇದು ಬೆಟ್ಟದವಳಿ, ಇದು ಲವಕುಶ, ಅದು ಲವಕುಶ. ಆಮೇಲೆ ಆ ಕಡೆ ಹೊಸ ಕಟ್ಟಿದ್ದೀನಿ ಆ ಮರಿನ, ತೋರಿಸ್ತೀನಿ ಬರ್ರಿ. ಅದೇನ ನೋಡ್ರಿ, ನಮ್ಮದು ಒಳ್ಳೆ ಬೆರಿಕೆ ಐತೆ ನೋಡ್ರಿ. ನಾ ಇದು ಇದು ಫೈಟಿಂಗ್ ಟಗರಿಗೆ ಟ್ರೈನಿಂಗ್ ಮಾಡೋಕೆ ಟೈರ್ ಅದ. ಇವೆಲ್ಲ ಬಕ್ರೀದಿಗೋಸ್ಕರ ಸಾಕಿರುವಂಥ ಮರಿಗಳು ದೋಸ್ತರು ನೋಡ್ರಿ. ಇವೆರಡು ಫೈಟ್ರ್ ಮರಿಗಳು. ಆ ಕಡೆ ಸಣ್ಣ ಮರಿಗಳು ಅದಾವ, ತೋರಿಸ್ತೀನಿ ನಿಮಗೆ. ತಡಿ ಹೊಡಿ ಇಲ್ಲಿ ಬೆಳ್ಳುಡಿ ಕಾಳಿ ಡೈಲಾಗ್ ದೋಸ್ತರು ನೋಡ್ರಿ. ಅವು ಬಂದ್ ಕ್ಯಾಶ್ ಅದು ಇನ್ನೊಂದು ಇನ್ನೊಂದು ಮಾಡಿ ಹೋದ್ರೆ ಗೊತ್ತಾಯಿಲ್ಲ ನನಗೆ ಅಂತ ನೋಡ್ರಿ. ಅಂಥ ಮನುಷ್ಯ ಅವ ಫೋನ್ಯಾಗ ಕುಂತ ಮುಗ್ದು ಹೋತ. ಕರೆ ನಾ ಮರಿ ಬಂದ ಕಾಶ್ ಹಾರಿ ಹೋದ್ರೆ ಗೊತ್ತಿಲ್ಲ ಏನಿದ ಹಾರಿ ಹೋತ ನನ್ನ ಅಂತ ನನಗೆ ಗೊತ್ತೇ ಇಲ್ಲ ಏನಂತ ದೋಸ್ತರ. ಈ ಮರಿನೂ ಕೊಟ್ಟಿದ್ದೀನಿ ರೀ, ಇದನ್ನು ಇದು ಕೊಟ್ಟಿದ್ದೀನಿ ರೀ. ರಾಣೆಬೆನ್ನೂರು ಹುಡುಗ ಕೊಟ್ಟಿದ್ದೀನಿ ರೀ ಮರಿ. ಅದು ದೋಸ್ತರು ನೋಡ್ರಿ, ಫೈಟ್ರ್ ಮರಿ ಕಟ್ಟಿದ್ದೀನಿ ರೀ. ಈಗ ಫೈಟ್ರ್ ಮರಿಗೆ ಫೀಡ್ ಹಾಕ್ಬೇಕು ನೋಡ್ರಿ. ಫೈಟ್ರ್ ಮರಿಗಳಿಗೆ ಫೀಡ್, ಕಡ್ಲಿನೇ ಫೀಡ್ ನೋಡ್ರಿ. ತಿನ್ಬೇಕಾಯ್ಬ್ರ ದೋಸ್ತರು ನೋಡ್ರಿ. ಇವೆರಡು ಮರಿಗೆ ನಾನು ಹಾಕುವಂಥ ಫೀಡ್,
ಕಡಲೆಬೇಳೆ ಚೆನ್ನ ಅಂತಾರೆ ಅದು. ಇದೊಂದು ಮರಿ, ಇದು ಫೈಟ್ರ್ ಮರಿ, ಇಷ್ಟ ಫೀಡ್ ನೋಡಿರಿ. ಅವಕ್ಕೆ ನಮ್ಮವ್ವ ಈಗ ಅವನ್ನೆಲ್ಲ ಅವೇನದ ನೋಡ್ರಿ, ಅವೆಲ್ಲ ಮರಿನ ನಮ್ಮವ್ವ ಮೇಯ್ಸಾಳ್ರಿ. ನಮ್ಮವ್ವ ಈಕಿನ ನೋಡ್ರಿ, ನೀವು ನೋಡಿರ್ಬೋದು. ಹಾಯವ್ವ, ಆರಾಮದೇ? ಆರಾಮಿರಪ್ಪ. ಈಗ ಆಚೆ ಕಡೆ ಮರಿ ಕಾಳು ಹಾಕಿದೆಯಲ್ಲ, ಕಾಳು ಹೊಟ್ಟಾಕಿದೆಯಾ? ಹೊಟ್ಟಾಕಿ ಹೊಟ್ಟು ಕಾಳು ಹಾಕಿ. ಹಾಂ ನೋಡ್ರಿ ದೋಸ್ತರ, ಒಮ್ಮೆ ನನಗೆ ಫ್ರೀ ಆಗಲಿ ಅಂತೇಳಿ ನಮ್ಮವ್ವ ಬರ್ತಾಳೆ. ನಮ್ಮವ್ವ ಇಲ್ಲ ಬಂದಿಲ್ಲ ಅಂದ್ರೆ ನಮ್ಮ ತಮ್ಮ ಬಂದಿರ್ತಾನೆ. ಅವ ಇವತ್ತು ಹೊಲಕ್ಕೆ ಹೋಗ್ಯಾನ, ಹಂಗಾಗಿ ನಮ್ಮವ್ ಬಂದ ಕಾಶಿ ಅವು ಫೈ ಬಕ್ರೀದ ಮರಿಗಳೇನದಲ್ಲ ಅಕ್ಕಿ ಅಕ್ಕಿನ ಮೇಷಾಳ. ಈಗ ನಾ ಏನದ ನೋಡ್ರಿ, ಒಂದು ನಾಲ್ಕು ಫೈಟ್ರ್ ಮರಿ, ಈ ಮ್ಯಾಗಲ್ ಮರಿ ಏನದವಲ್ಲ ಇವಷ್ಟು ನಾ ನೋಡ್ಕೊತೀನಿ ಅಷ್ಟೇ. ಹುಡುಗರು ಬರ್ತಾರೆ, ಹುಡುಗರು ಟೈಮ್ ಪಾಸ್ ಮಾಡ್ಕೊಂತ ಮೇಯ್ಸ್ಕೊತೀವಿ ನೋಡ್ರಿ ಮರಿನ.